हाई फ्रेंड्स, इवत्तिन वीडियोदल्ली नानु सूळ गडबु माडोदु हेगे अंत तोरिस्ता इदीनि। इदन्न अक्कियिंद माडोदु। ई वीडियोवन्नु नोडोदक्किंत मोदलु नीवु नन्न चानल अन्नु सब्स्क्राइब माडिल्ल अंतंद्रे सब्स्क्राइब माडि, लाइक माडि, कमेंट्स माडि, शेर कूड माडि। बन्नि इवाग माडोदु हेगे अंत नोडोण। मोदलिगे नानु 2 कप् नष्टु अक्कियन्न नेनेसि ತೊಳೆದಿಟ್ಕೊಂಡೆ, 4 ಗಂಟೆಯಷ್ಟು ನೆನೆಸಿದ್ದೀನಿ. ನಂತರ ಅದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪನೇ ನೀರನ್ನು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೋಬೇಕು. ಸ್ವಲ್ಪ ತೆಳಿಗೆ ಇದ್ರೂ ಪರವಾಗಿಲ್ಲ. ಇದಕ್ಕೇನೆ 1/2 ಕಪ್ನಷ್ಟು ಬೆಲ್ಲ ಮತ್ತು ಸ್ವಲ್ಪ ಉಪ್ಪು, 1/2 ಚಮಚದಷ್ಟು ಉಪ್ಪನ್ನು ಹಾಕಿ ಕಾಯಿಸಬೇಕು. ಕೈ ಬಿಡದೆ ಕಾಯಿಸಬೇಕು. ಸ್ವಲ್ಪ ಏಲಕ್ಕಿ ಪುಡಿನೂ ಸೇರಿಸಿದ್ದೀನಿ ಇದಕ್ಕೆ ಫ್ಲೇವರ್ಗೆ. ಹಾಕಿ ಚೆನ್ನಾಗಿ ಕೈ ಬಿಡದೆ ಕಾಯಿಸಬೇಕು. ಇದು ಒಂದು ಸ್ವಲ್ಪನೂ ಗಂಟಿಲ್ಲದಂತೆ ಕಾಯಿಸ್ಕೊಬೇಕು. ಇದು ಮಾಡೋದು ಸ್ವಲ್ಪ ಲಾಂಗ್ ಪ್ರೊಸೆಸ್ ಅಂತ ಅನ್ಸಿದ್ರೂ ತುಂಬಾ ಟೇಸ್ಟಿಯಾಗಿ ಇರುತ್ತೆ ನೋಡಿ. ಈ ತರ ಹದಕ್ಕೆ ಕಲಸ್ಕೊಬೇಕು. ಅಂದ್ರೆ ನಾವು ಹಿಟ್ಟನ್ನ ಮುಟ್ಟಿದ್ರೆ ಕೈಗೆ ಅಂಟಬಾರದು, ಈ ಹದಕ್ಕೆ ಕಾಯಿಸ್ಕೊಬೇಕು. ನಂತರ ಈ ಹಿಟ್ಟು ತಣ್ಣಗಾದ ನಂತರ ಕೈಗೆ ತುಪ್ಪವನ್ನ ಸವರ್ಕೊಂಡು ಉಂಡೆಗಳನ್ನ ಮಾಡ್ಕೊಬೇಕು. ನಮಗೆ ಯಾವ ಸೈಜ್ ಬೇಕು ಆ ಸೈಜ್, ಅಂದ್ರೆ ತುಂಬಾ ದೊಡ್ಡದ ಮಾಡ್ಕೊಳ್ಳೋದು ಬೇಡ. ಪೂರಿ ಉಂಡೆ ಸೈಜ್ ಗೆ ಉಂಡೆಗಳನ್ನ ಮಾಡಿಟ್ಕೊಬೇಕು. ನಂತರ ಇದನ್ನ ಉಂಡೆಗಳನ್ನ ಲಟ್ಟಿಸಿ ಆಮೇಲೆ ಸ್ಟೀಮಲ್ಲಿ ಬೇಯಿಸೋದು. ಇವಾಗ ನಾನು ಹಸಿ ತೆಂಗಿನ ತುರಿ 2 ಕಪ್ನಷ್ಟು ತಗೊಂಡಿದ್ದೀನಿ. ಅದಕ್ಕೆ 1/2 ಕಪ್ನಷ್ಟು ಬೆಲ್ಲವನ್ನು ಮತ್ತು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಇದಕ್ಕೆ ಆರ್ಗ್ಯಾನಿಕ್ ಬೆಲ್ಲವನ್ನು ಹಾಕ್ಕೊಂಡೆ, ಯಾಕೆಂದರೆ ನೀರಾಗಲ್ಲ ಬೆಲ್ಲ ಅಂತ. ನಂತರ ಈ ಉಂಡೆಗಳನ್ನು ಲಟ್ಟಿಸ್ಕೊಂಡು ಮಧ್ಯದಲ್ಲಿ ತೆಂಗಿನ ತುರಿಯ ಹೂರಣವನ್ನು ಇಟ್ಟು ಚೆನ್ನಾಗಿ ಫೋಲ್ಡ್ ಮಾಡಿ ಸೈಡ್ಗೆಲ್ಲ ಪ್ರೆಸ್ ಮಾಡಬೇಕು. ಈ ಥರ ನೀಟಾಗಿ ಮಾಡ್ಕೋಬೇಕು. ನಂತರ ಇದನ್ನು ಸ್ಟೀಮರಲ್ಲಿ ನಾನು ಮೊದಲೇ ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ. ಇವಾಗ ಈ ಕಡುಬುಗಳನ್ನು ಸ್ಟೀಮಲ್ಲಿ ಬೇಯಿಸಿದರೆ 10 ನಿಮಿಷ ಬೇಯಿಸಿದರೆ ಸಾಕು, ಸೂಳ್ ಕಡುಬು ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಕೂಡ ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಇದನ್ನು ಚಿರೋಟಿ ರವೆಯಿಂದನೂ ಕೂಡ ಮಾಡ್ಬೋದು. ಅದರ ವಿಡಿಯೋವನ್ನು ಕೂಡ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.